ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊಬೈಲ್ ಲೊಕೇಶನ್ ಟ್ರ್ಯಾಕರ್ ಆ್ಯಪ್ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ಇವತ್ತು. iOS ಮತ್ತು ಆ್ಯಂಡ್ರಾಯ್ಡ್ ಎರಡು ಆ್ಯಪ್ ಸ್ಟೋರ್ಗಳಲ್ಲಿ ನಿಮಗೆ ಇದು ಸಿಗತ್ತೆ. ಲೈವ್ ಮೊಬೈಲ್ ನಂಬರ್ ಟ್ರ್ಯಾಕರ್ ಅಂತ ಹೊಡೆದ ತಕ್ಷಣ ತುಂಬ ಆ್ಯಪ್ಗಳು ತುಂಬ ಓಪನ್ ಆಗುತ್ತೆ. ಹಂಗೆ ಸ್ಕ್ರೋಲ್ ಮಾಡ್ತಿದ್ದಂಗೆ, ತುಂಬ ಕೆಳಗಡೆ ಎಲ್ಲ ಬರ್ತಿದ್ದಂಗೆ ತುಂಬ 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 ಆ್ಯಪ್ಗಳೆಲ್ಲ ಕಾಣಿಸುತ್ತೆ ನಿಮಗೆ. ಅದರಲ್ಲಿ ಒಂದು ಮೊಬೈಲ್ ಈಗ ಅಥವಾ ಮೊಬೈಲ್ ನಂಬರ್ ಟ್ರ್ಯಾಕರ್ ಅಥವಾ ಮೊಬೈಲ್ ನಂಬರ್ ಲೊಕೇಟರ್ ಅಂತ ಹೊಡೆದ್ರೆ ತಕ್ಷಣ ನಿಮಗೆ ಆ್ಯಪ್ಗಳು ಓಪನ್ ಆಗುತ್ತೆ. ತುಂಬ ಆ್ಯಪ್ ಇದೆ, ಬಟ್ ಯಾವುದು ಕರೆಕ್ಟಾಗಿ ವರ್ಕ್ ಆಗಲ್ಲ. ಕಾಲ್ ಟ್ರ್ಯಾಕರ್ ಫಾರ್ ಮೊಬೈಲ್ ಅಂತ ಇದೆ ನೋಡಿ, 599. ಇದನ್ನು 599 ಕೊಟ್ಟು ಪರ್ಚೇಸ್ ಮಾಡಿಕೊಂಡ್ರೂ ಕೂಡ ಅದು ನಿಮಗೆ ಕರೆಕ್ಟಾದ ಲೊಕೇಶನ್ ತೋರಿಸಲ್ಲ. ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡಿದ್ದೆ. ಪರ್ಚೇಸ್ ಮಾಡಿಕೊಂಡು ಅದರಲ್ಲಿ ನಂಬರ್ ಹಾಕಿದ ತಕ್ಷಣ ಮೊದಲು ನನ್ನ ನಂಬರ್ ಹಾಕಿದೆ, ಕರೆಕ್ಟಾಗಿ ನನ್ನ ನಂಬರನ್ನು ಲೊಕೇಶನ್ ತೋರಿಸ್ತು. ಅದು ಆಮೇಲೆ ಬೇರೆ ನಂಬರ್ ಹಾಕಿದೆ, ಬೇರೆ ನಂಬರ್ ಹಾಕಿದ್ರು ಕೂಡ ನನ್ನ ನಂಬರಿನ ಲೊಕೇಶನೇ ತೋರಿಸುತ್ತೆ, ಬಿಟ್ಟರೆ ಬೇರೆ ಆ ನಂಬರಿನ ಲೊಕೇಶನ್ ತೋರಿಸಲ್ಲ. ಇದು ಸುಮ್ಮನೆ. ಹಾಗಾಗಿ ನಾನು ಯೂಸ್ ಮಾಡಿ ನೋಡಿದೆ, ನಿಮಗೇನು ಹೇಳಂಗಿಲ್ವಾ, ಅದಕ್ಕೋಸ್ಕರ ನಾನು ಅದನ್ನು ಪರ್ಚೇಸ್ ಮಾಡಿದ್ದು. 599 ರೂಪಾಯಿ ನಾನು ವೇಸ್ಟ್ ಮಾಡಿಕೊಂಡೆ. ನೀವು ಅಷ್ಟೇ, ಯಾವುದೇ ಮೊಬೈಲ್ ನಂಬರ್ ಟ್ರ್ಯಾಕರ್ನ ಆ್ಯಪನ್ನು ಪರ್ಚೇಸ್ ಮಾಡೋಕೆ ಹೋಗಬೇಡಿ, iOSಲ್ಲಿ ಮತ್ತು ಆ್ಯಂಡ್ರಾಯ್ಡಲ್ಲಿ ಎರಡರಲ್ಲಿ ಕೂಡ. ಬಿಕಾಸ್ ಯಾವುದು ಕರೆಕ್ಟಾಗಿ ತೋರಿಸಲ್ಲ. ಇಂಡಿಯನ್ ರೂಲ್ಸ್ ಪ್ರಕಾರ ಅದು ಇಲ್ಲೀಗಲ್. ಹಾಗಾಗಿ ಯಾವುದಾದ್ರು ಮೊಬೈಲ್ ನಂಬರಿನ ಲೊಕೇಶನ್ ತೋರಿಸೋದಿದೆಯಲ್ಲ, ಅದು ಇಲ್ಲೀಗಲ್. ಹಾಗಾಗಿ ಯಾವುದೇ ಆ್ಯಪ್ಗಳು ನಿಮಗೆ ಕರೆಕ್ಟಾಗಿರೋ ಲೊಕೇಶನನ್ನು ತೋರಿಸಲ್ಲ. ಹಾಗಾಗಿ ನೀವು ಅದನ್ನು ಪರ್ಚೇಸ್ ಮಾಡಬೇಡಿ ಅನ್ನೋ ಹೇಳೋಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಿದ್ದು. ಇಷ್ಟೇ ಫ್ರೆಂಡ್ಸ್, ದಿನಕ್ಕೊಂದು ಅನ್ಬಾಕ್ಸಿಂಗ್ ನನ್ನ ಚಾನಲ್ನಲ್ಲಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ.